ಚರಿತ್ರೆ ಚರಿತ್ರೆ ಪ್ಲಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ದುಡಿದು ತಿನ್ನೋದ್ರಲ್ಲಿ ನೆಮ್ಮದಿ ಇದೆ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು ನಾವೇ ದುಡಿದು ನಾವೇ ತಿನ್ನುವಾಗ ಸಿಗುವ ನೆಮ್ಮದಿ ಇದೆಯಲ್ಲ ಅದು ಬೇರೆಲ್ಲೂ ಕೂಡ ಸಿಗೋದಿಲ್ಲ ಇತ್ತೀಚೆಗೆ ಸೆಲೆಬ್ರಿಟಿಗಳು ಕೂಡ ಇದೇ ಮಾರ್ಗವನ್ನ ಅನುಸರಿಸಲು ಶುರು ಮಾಡಿದ್ದಾರೆ ತಮಗೆ ಬಿಡುವು ಇರುವ ಸಂದರ್ಭದಲ್ಲಿ ತೋಟಗಳಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದಾರೆ ಟಿ ಬಾಸ್ ದರ್ಶನ್ ಸಂಪೂರ್ಣವಾಗಿ ತೋಟದ ಮನೆಗೆ ಶಿಫ್ಟ್ ಆಗಿರುವ ವಿಚಾರ ನಿಮಗೆ ಗೊತ್ತಿರಬಹುದು ಇದೇ ರೀತಿ ಇದೀಗ ಕ್ರಿಕೆಟ್ ಲೋಕದ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಕೂಡ ಹಳ್ಳಿ ಸೇರಿ ಗದ್ದೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೌದು ಲಕ್ಸುರಿ ಕಾರು ಬೈಕುಗಳಲ್ಲಿ ಇಷ್ಟು ದಿನ ಸುತ್ತಾಟ ನಡೆಸುತ್ತಿದ್ದ ಧೋನಿ ಇದೀಗ ಟ್ರ್ಯಾಕ್ಟರ್ ಏರಿ ಗದ್ದೆಯಲ್ಲಿ ಉಳುಮೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಧೋನಿ ಕುಟುಂಬದ ಜೊತೆಗೆ ಸಮಯ ಕಳೆಯೋದಕ್ಕೆ ಶುರು ಮಾಡಿದ್ರು ಅದರ ಜೊತೆಗೆ ತಮ್ಮ ತೋಟದ ಮನೆಯಲ್ಲಿ ಹೆಚ್ಚಾಗಿ ಉಳಿದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಬಿಡುವು ಸಿಕ್ಕಾಗಲೆಲ್ಲ ತೋಟದ ಮನೆಯಲ್ಲಿ ಕಾರ್ಮಿಕನಂತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಧೋನಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಈ ವಿಡಿಯೋ ಅವರು ಕೃಷಿಯನ್ನ ಎಷ್ಟು ಪ್ರೀತಿಸುತ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಟ್ರ್ಯಾಕ್ಟರ್ನಲ್ಲಿ ಗದ್ದೆ ಉಳುಮೆ ಮಾಡುತ್ತಿರುವ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಧೋನಿ ಹೊಸದನ್ನ ಕಲಿಯಲು ಸಂತೋಷವಾಗಿದೆ ಆದರೆ ಕೆಲಸವನ್ನ ಮುಗಿಸಲು ತುಂಬಾ ಸಮಯ ತೆಗೆದುಕೊಂಡಿತ್ತು ಅಂತ ಬರೆದುಕೊಂಡಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಧೋನಿ ಯಾವತ್ತೂ ಕೂಡ ನಮ್ಮ ನಿಮ್ಮ ಹಾಗೆ ಪೋಸ್ಟ್ ಹಾಕ್ತಾನೆ ಇರೋದಿಲ್ಲ ಬರೋಬ್ಬರಿ 2 ವರ್ಷಗಳ ಬಳಿಕ ಹಾಕಿದ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದು ಅದು ಕೂಡ ಕೃಷಿಗೆ ಸಂಬಂಧಪಟ್ಟ ಪೋಸ್ಟ್ ಹಾಕಿದ್ದಾರೆ ಅಂತ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಹೌದು ಧೋನಿ ತಮ್ಮ ತವರು ಪ್ರದೇಶವಾದ ರಾಂಚಿಯ ಹೊರವಲಯದಲ್ಲಿ ಜಮೀನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಕೃಷಿ ಕೂಡ ಮಾಡಿದ್ದಾರೆ ಇದೀಗ ಈ ಜಮೀನಿನಲ್ಲಿ ಅವರೇ ಸ್ವತಃ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ನಂತರ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಕೊಂಡಿದ್ದಾರೆ ಅದರಲ್ಲೂ ತಮ್ಮದೇ ತೋಟದಲ್ಲಿ ಅವರು ಸಾವಯವ ವಿಧಾನದಿಂದ ಹಣ್ಣು ಹಾಗೂ ತರಕಾರಿಗಳನ್ನು ಬೆಳೆಯುತ್ತಾರೆ ಈ ಬಗ್ಗೆ ಹಿಂದೆ ಕೂಡ ಒಮ್ಮೆ ಧೋನಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ತಮ್ಮ ಜಮೀನಿನಿಂದ ಸ್ಟ್ರಾಬೆರಿ ಹಣ್ಣುಗಳನ್ನ ಕಿತ್ತು ತಿನ್ನುವುದನ್ನ ಆ ವಿಡಿಯೋದಲ್ಲಿ ನಾವು ನೋಡಬಹುದು ಇನ್ನು ಧೋನಿ ಉಳುಮೆ ಮಾಡುತ್ತಿರುವ ಈ ವಿಡಿಯೋಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ ಇದ್ರೆ ಧೋನಿ ತರ ಇರಬೇಕು ಕ್ರಿಕೆಟ್ ಮೈದಾನಕ್ಕೂ ಸೈ ಗದ್ದೆ ಕೆಲಸಕ್ಕೂ ಸೈ ಅಂತ ಕೆಲವರು ಕಮೆಂಟ್ ಮಾಡಿದ್ರೆ ಇನ್ನು ಕೆಲವರು ಐಪಿಎಲ್ಗೆ ಇನ್ನಾದರೂ ಪ್ರಾಕ್ಟೀಸ್ ಶುರು ಮಾಡಿ ಅಂತ ಕಮೆಂಟ್ ಹಾಕಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಧೋನಿ ವಿದಾಯ ಘೋಷಣೆ ಮಾಡಿದ್ರು ಐಪಿಎಲ್ ಆಡುವುದನ್ನ ಮುಂದುವರೆಸಿದ್ದಾರೆ ಐಪಿಎಲ್ಗೆ ಇನ್ನೆರಡು ತಿಂಗಳುಗಳು ಮಾತ್ರ ಬಾಕಿ ಇದೆ ಅದು ಕೂಡ ಈ ಬಾರಿ ಧೋನಿಯ ಕೊನೆಯ ಐಪಿಎಲ್ ಅಂತಾನೆ ಹೇಳಲಾಗುತ್ತಿದೆ ಕೊನೆಯ ಐಪಿಎಲ್ ಆಗಿರೋದ್ರಿಂದ ತನ್ನ ತಂಡಕ್ಕೆ ಐಪಿಎಲ್ ಟ್ರೋಫಿ ಗೆಲ್ಲಿಸಿಕೊಟ್ಟೆ ಧೋನಿ ವಿದಾಯ ಹೇಳ್ತಾರೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಧೋನಿಗೆ ದುಬಾರಿ ಬೆಲೆಯ ಕಾರು ಬೈಕ್ಗಳ ಮೇಲೆ ಹೆಚ್ಚು ವ್ಯಾಮೋಹ ಹೀಗಾಗಿಯೇ ಧೋನಿ ತಮ್ಮ ಗ್ಯಾರೇಜ್ನಲ್ಲಿ ದುಬಾರಿ ವಾಹನಗಳ ದೊಡ್ಡ ದೊಡ್ಡ ಕಲೆಕ್ಷನ್ಗಳನ್ನು ಹೊಂದಿದ್ದಾರೆ ಇಷ್ಟು ದಿನ ದುಬಾರಿ ಕಾರು ಬೈಕ್ ಮೇಲೆ ಸವಾರಿ ಮಾಡಿ ಸುದ್ದಿಯಾಗುತ್ತಿದ್ದ ಧೋನಿ ಇದೀಗ ಟ್ರ್ಯಾಕ್ಟರ್ ಹತ್ತಿ ಹೊಲ ಉಳುಮೆ ಮಾಡುವ ಮೂಲಕ ಸಖತ್ ಟ್ರೆಂಡ್ ಸೃಷ್ಟಿಸಿದ್ದಾರೆ ಧೋನಿ ಮಾಡಿರುವ ಈ ಕೆಲಸ ಇದೀಗ ತುಂಬಾ ಯುವಕರಿಗೆ ಸ್ಫೂರ್ತಿಯಾಗಿದೆ ನಾವು ಕೂಡ ಕೃಷಿ ಮಾಡಬೇಕು ಅಂತ ಯುವಕರು ಕಮೆಂಟ್ ಮಾಡುತ್ತಿದ್ದಾರೆ ಧೋನಿಯ ಈ ಕೃಷಿ ಕಾಯಕದ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ